ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ ಪ್ರತಿ ಶುಕ್ರವಾರ ಒಂದಷ್ಟು ಜನ ನಿರ್ಮಾಪಕರು ನಿರ್ದೇಶಕರು ಕಲಾವಿದರು ಹುಟ್ಕೋತಾರೆ ನಾನು ಸಿನಿಮಾ ಮಾಡೀನಿ ನಾನು ಸಿನಿಮಾ ಭಾಳ ಚೆಂದ ಮೇಕಿಂಗ್ ಮಾಡೀನಿ ಸಿನಿಮಾ ರಿಲೀಸ್ ಮಾಡ್ಲಿಕ್ಕೆ ನೀವು ಸಿನಿಮಾ ನೋಡಬೇಕು ಅಂತ ಪ್ರಮೋಷನ್ ಮಾಡ್ತಾರೆ ಕೆಲವೊಂದು ಸಿನಿಮಾಗಳು ಸಿಗ್ತಾವು ಕೆಲವೊಂದು ಸಿನಿಮಾಗಳು ಸಿಗೋದಿಲ್ಲ ಬಟ್ ಕೆಲವು ಸಿನಿಮಾನ ನಾವು ಥಿಯೇಟ್ರಿಗೆ ಹೋಗಿ ನೋಡಬೇಕು ಯಾಕಂದ್ರೆ ಅವರ ಸಿನಿಮಾದ ಕಂಟೆಂಟ್ ಹಂಗಿರ್ತದೆ ಮೇ ಒಂದು ಸಿನಿಮಾ ರಿಲೀಸ್ ಆಗಿರ್ತದೆ ಗ್ರೇ ಗ್ರೇಮ್ಸ್ ಅನ್ನೋಂಥ ಸಿನಿಮಾ ಸಿನಿಮಾದ ಪ್ರೊಡ್ಯೂಸರ್ ಸಿನಿಮಾದ ಡಿರೆಕ್ಟರ್ ನಮ್ಮ ಜೊತೆಗಿದ್ದಾರೆ ಒಂದು ಗಂಗಾಧರ್ ಅವರು ಸರ್ ಥ್ಯಾಂಕ್ ಯು ಸೊ ಮಚ್ ಕಾರ್ಯಕ್ರಮಕ್ಕೆ ಸ್ವಾಗತ ಆ್ಯಂಟರ್ ಆನಂದ್ ಮುಗುದವರು ನನಗೆ ಖುಷಿಯಾಗಿದ್ದು ನೀವು ಧಾರವಾಡದವರು ನೀವು ಬೈಲಂಗಲ್ದವರು ನಾನು ಮುದ್ದೆ ಬೀಳದವ ಇಂಟ್ರ್ಯೂ ಹೋದಾಗ ನಾನು ಕೇಳ್ತಿದ್ನಿ ಸರ್ ನಿಮ್ಮದು ಯಾವ ಊರು ಅಂದರೆ ನಂದೇನು ನಾರ್ತ್ ಕರ್ನಾಟಕ ಭಾಷೆ ಒಳಗೆ ಒಂದು ಸ್ವಲ್ಪ ಇಂಟ್ರ್ಯೂ ಆದರೆ ಭಾಳ ಮಂದಿಗೆ ರೀಚ್ ಆಗಲಿಕ್ಕೆ ಒಂದು ಪ್ರಯತ್ನ ಆಗ್ತದೆ ಅಂತ ಸರಿ ಹುಚ್ಚ ಹೆಂಗಿಡಿ ಸಿನಿಮಾ ದೃಷ್ಟಿ ನಿಮಗೆ ನಾ ಹುಚ್ಚ ಇದು ದೊಡ್ಡ ಕತಿ ಅದು ಅದ್ರ ಅದ್ರಾಗಿಂದ ಒಂದು ಸಣ್ಣ ಅಂಶ ಹೇಳ್ತೀನಿ ನಾವು ಹುಟ್ಟಿ ಬೆಳೆದ್ ಮನೆ ಬಾಜುನ ಥಿಯೇಟರ್ ಇತ್ತು ಇದ್ರಕ್ಕಿಂತ ಜಾಸ್ತಿ ಹುಚ್ಚು ಇರ್ಬೇಕು ಇದ್ರಕ್ಕಿಂತ ಹುಚ್ಚು ಏನು ಬೇಕು ಅದಕ್ಕೆ ಅವಾಗ ಆ ಥಿಯೇಟರ್ನಿಂದ ನಾವು ಸ್ಕೂಲಿಂದ ಬಂದ ಮೇಲೆ ಅವು ರೀಲ್ಸ್ ಕಟ್ ಮಾಡಿ ಮಾಡಿ ಹೋಗಿತ್ತಿದ್ರು ನಮ್ಮ ಕಂಪೋನ ಅದನ್ನು ಆರಿಸ್ಕೊಂಡು ಬಂದು ಒಂದು ಶೂದ ಬಾಕ್ಸ್ನಿಂದ ಒಂದು ಪ್ರೊಜೆಕ್ಟ್ರ್ ಮಾಡಿ ಅದರೊಳಗೆ ಒಂದು ಸಿನಿಮಾ ಹಾಕಿ ಆ ಬಲ್ಬು ಅದನ್ನು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಹಾಕಿ ಆ ಇಮೇಜ್ ನೋಡ್ತಿದ್ದೆ ಮನೆಯೊಳಗೆ ಸೊ ಬಾ ಬಾಲ್ಯದಾಗ ನಮ್ಗೆ ಅಷ್ಟಲ್ಲ ನಮ್ಮ ಕಂಪ್ಯೂಟರ್ ಇದ್ದಿದ್ದಿಲ್ಲ ಏನು ಇದ್ದಿದ್ದಿಲ್ಲ ಆ ಕಾಲದಾಗೆ ಇದ್ರಕ್ಕಿಂತ ಹುಚ್ಚು ಏನ್ಬೇಕು ಆಮೇಲೆ ಆ ಹುಚ್ಚು ಹಿಡ್ಕೊತ ಹೋಗ್ತೀವಿ ಎಲ್ಲ ಕಡೆನೂ ಐ ಹ್ಯಾವ್ ಆಲ್ವೇಸ್ ಎನ್ಕೌಂಟರ್ಡ್ ಓನ್ಲಿ ಫಿಲ್ಮಿ 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 ಪೀಪಲ್ ಬಟ್ ಲೈಫ್ ಹ್ಯಾಡ್ ಇಟ್ಸ್ ಡಿಫ್ರೆಂಟ್ ಪ್ಲ್ಯಾನ್ಸು ನನ್ನ ಕಾರ್ಪೊರೇಟ್ ವರ್ಲ್ಡ್ನಲ್ಲಿ ಹೋದೆ ಇಪ್ಪತ್ತೈದು ವರ್ಷ ನಾನು ಕೆಲಸಾನೂ ಮಾಡಿದೆ ಈಗೂ ನಾನು ಒಂದು ಸ್ಟಾರ್ಟ್ಅಪ್ನ ಕೆಲಸ ಮಾಡ್ಲಿಕ್ಕೆ ಹತ್ತೀನಿ ಅದ್ರ ಸಿನಿಮಾದ ಗೀಳ್ ಮಾತ್ರ ನನಗೆ ಬಿಟ್ಟಿಲ್ಲ ನನ್ನ ಪ್ರೊಫೈಲ್ನು ಯಾವತ್ತು ಮಾರ್ಕೆಟಿಂಗ್ ಕಮ್ಯುನಿಕೇಷನ್ಸ್ ಚಿತ್ರ ಆಡಿಯೋ ವಿಡಿಯೋ ಮೇಜು ವಿಜುವಲ್ ಮೀಡಿಯಮ್ನಿಂದ ನಾವು ದೂರ ಹೋಗಿಲ್ಲ ಯಾವತ್ತು ಆದ್ರೆ ಈಗ ನನ್ನ ಸ್ಟೋರಿ ಅದಕ್ಕೆ ಒಂದು ಲೈಫ್ ಕೊಟ್ಟವ್ರು ಅಂತಂದ್ರೆ ನನ್ನ ಫ್ರೆಂಡ್ ಗಂಗಾಧರ್ ಸಾಲಿಮಠ ಅವರು ಎಸ್ ಅವ್ರ ಫಸ್ಟ್ ಸಿನಿಮಾಗ ನನ್ನ ನೆನಪದ ಬಹಳ ಮಂದಿ ಅಂದರು ಗುರು ಈ ಸಿನಿಮಾ ನಾನು ಥಿಯೇಟ್ರ ನೋಡೋದಾಗ್ಲಿಲ್ಲ ಈ ಥರದ್ದು ಗಿಲ್ಟಿ ಫೀಲಿಂಗ್ ಆಗ್ತದೆ ಆಡಿಯನ್ಸಿಗೆ ಅದು ನಿಮ್ಮ ಗಮನಕ್ಕೆ ಬಂದಿರ್ತದೆ ಹೌದು ಈ ಥರದ್ದು ಕೇಳಿರ್ತೀರಿ ನೀವು ಒಂದು ಒಂದು ಸ್ವಲ್ಪ ಏನದ ಬಗ್ಗೆ ಮಾತಾಡೋದಕ್ಕೆ ಬರ್ತೀನಿ ನಾನು ಅದು ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲ ಹೌದು ಅದು ನನ್ನ ಫಸ್ಟ್ ಸಿನಿಮಾ ರವಿ ಆವಾಗ ನಾನು ಇನ್ಫೋಸಿಸ್ ಇಂದ ಬಂದೆ ಡೈರೆಕ್ಟ್ ನಾನು ಸೆಟ್ಗೆ ಹೋಗಿದ್ದೆ ನಾನು ಕ್ಯೂಬಿಕಲ್ ಬಿಟ್ಟು ಡೈರೆಕ್ಟ್ ಹೋಗಿದ್ದೆ ನನ್ನ ಸೆಟ್ಗೆ ನಾನು ಏನು ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಸೊ ಥಿಯೇಟರ್ ಆರ್ಟಿಸ್ಟ್ ಎಲ್ಲ ತಗೊಂಡ್ವಿ ಯಾರೂ ಬಿಗ್ ನೇಮ್ಸ್ ಇರಲಿಲ್ಲ ಥಿಯೇಟರ್ ಆರ್ಟಿಸ್ಟ್ ತೊಗೊಂಡು ಚಿಕ್ಕ ಅಲ್ಲಿ ನಮ್ಮ ಫ್ರೆಂಡು ನಾವೆಲ್ಲ ಸೇರಿ ಅದನ್ನು ಪ್ರೊಡ್ಯೂಸ್ ಮಾಡಿದ್ವಿ ಬಟ್ ಸಿನಿಮಾ ಮಾಡೋದೊಂದು ಕಂಟ್ರೋಲ್ದೊಳಗೆ ಇರ್ತೈತಿ ಬಟ್ ಅದಾದ ತಕ್ಷಣ ಕಂಟ್ರೋಲ್ ತುಂಬ ಬೇರೆ ಕಡೆ ಹೋಗ್ಬಿಡುತ್ತೆ ನಿಮಗೂ ನಿಮಗೂ ಗೊತ್ತೈತೆ ನೀವು ಒಂದು ಪಿಕ್ಚರ್ ಮಾಡ್ರಿ ಸೊ ಆ ರೀತಿ ಕಂಟ್ರೋಲ್ ಹೋದಾಗ ನನಗೆ ಅರ್ಥ ಆಗಲಿಲ್ಲ ಏನೇನು ಮಾಡ್ಬೇಕಂತ ಮತ್ತು ಇನ್ನೊಂದು ಏನಾಗ್ತದೆ ಒಳಗೆ ಏನಾಗ್ತದೆ ನಿಮ್ಗೆ ಅದು ಒಂದೇ ವೀಕ್ ಒಳಗೆ ನೀವು ಮ್ಯಾಜಿಕ್ ಮಾಡಬೇಕು ಅದಕ್ಕೆ ನಿಮ್ಗೆ ಸಿಕ್ಕಾಪಟ್ಟಿ ಕನೆಕ್ಷನ್ಸ್ ಬೇಕು ಸಿಕ್ಕಾಪಟ್ಟಿ ಬ್ಯಾಕಿಂಗ್ ಬೇಕು ಹಿಂಗಾಗಿ ಜನಕ್ಕೆ ಅದು ರೀಚ್ ಆಗಲಿಲ್ಲ ರೀಚ್ ಆಗೋದ್ರೊಳಗೆ ನಾವು ಥೇಟ್ರೊಳಗೆ ಇರಲಿಲ್ಲ ಸೊ ಆಮೇಲೆ ನೆಟ್ಫ್ಲಿಕ್ಸಲ್ಲಿ ಹೋಯ್ತು ಫಿಲ್ಮು ಆಮೇಲೆ ಸ್ಟೇಟ್ ಅವಾರ್ಡ್ಸ್ ಇತ್ತು ಅವಾಗ ಜನ ರೆಕಗ್ನೈಸ್ ಮಾಡಿದರು ಫಿಲ್ಮ್ ಚಲೋ ಐತಿ ತುಂಬ ಜನ ನೋಡಿದರು ತುಂಬ ಜನ ಮೆಸೇಜು ಮಾಡಿದರು ಬಟ್ ಎಸ್ ಥಿಯೇಟ್ರಿಕಲ್ಲಿ ಅದಕ್ಕೊಂದು ಎಕ್ಸ್ಪೀರಿಯೆನ್ಸ್ ಬೇಕಂತ ನನಗೆ ಅನಿಸುತ್ತೆ ನನಗೆ ಭಾಳ ಮಂದಿ ಅಂದರೆ ಸಕ್ಸಸ್ಫುಲ್ ಸಿನಿಮಾ ಕೊಟ್ಟಂತಹ ಡೈರೆಕ್ಟ್ರು ಕೊಡಿದ್ರು ಹೇಳುವಂಥ ಮಾತು ಸರ್ ನಾನು ನಾನು ನಿಮ್ಮ ಪಾಯಿಂಟಿಗೆ ಬರ್ತೀನಿ ನನ್ನ ಸಿನಿಮಾ ಚಲೋ ಚಲೋ ಸಿನಿಮಾನ ಥಿಯೇಟ್ರೇ ನಿಲ್ಲಿಸಲಿಕ್ಕೆ ಆಗಲಿಲ್ಲ ಬಿಕಾಸ್ ಏನೇನೋ ಕಾರಣಗಳು ಬಟ್ ಚಲೋ ಸಿನಿಮಾಗೆ ಲೈಫ್ ಭಾಳ ಇರ್ತದೆ ಲೈಫ್ ಭಾಳ ಇರ್ತದಂತ ಫಿಲ್ಮ್ ಇಸ್ ಫಾರ್ ಎವರ್ ಮೇಲೆ ಈ ಸಾಫ್ಟ್ವೇರು ಈ ಸಿನಿಮಾ ಭಾಳ ದೊಡ್ಡ ಕನೆಕ್ಷನ್ ಅದು ಭಾಳಷ್ಟು ಮಂದಿ ಸಾಫ್ಟ್ವೇರ್ದವರು ಸಿನಿಮಾಗೆ ಬರ್ತಾರೆ ಚಲೋ ಚಲೋ ಕಥೆ ಬರೀತಾರೆ ಪ್ರೊಡಕ್ಷನ್ ಮಾಡ್ತಾರೆ ಸಿನಿಮಾ ಡೈರೆಕ್ಷನ್ ಮಾಡ್ತಾರೆ ಇದಕ್ಕೆ ನಿಮ್ಮದೇ ಕಥೆ ಅಂತ ಗೊತ್ತಾಯ್ತು ನನಗೆ ಈ ಕಥೆ ಹುಟ್ಟಿದ ಗಳಿಗೆಗೆ ಏನಾದ್ರು ಒಂದು ಸ್ಟ್ರಾಂಗ್ ರೀಸನ್ ಏನದ ರವಿ ಏನಂತಂದ್ರೆ ನಂಗೆ ನಮ್ಮ ಮಾರ್ಕೆಟಿಂಗ್ ಕಮ್ಯುನಿಕೇಶನ್ಸ್ನಾಗ ಇರೋದಂದ್ರೆ ನಾವು ಅಡ್ವರ್ಟೈಸಿಂಗ್ದು ಅದಕ್ಕೆ ನಾವು ಏನಾರ ಯಾವತ್ತು ಬರ್ಕೊತಿರಬೇಕು ಅದಕ್ಕೆ ಅದನ್ನು ಬರೆಯೋ ಮುಂದೂ ನಮ್ಮ ಸಲುವಾಗಿ ನನಗೆ ಸ್ಟೋರಿ ಟೆಲಿಂಗ್ ಮುಂಚಿಂದನೂ ಭಾಳ ಇಂಟ್ರೆಸ್ಟ್ ಸಣ್ಣ ಇದಾಗ ನಾವು ಆಟ ಆಡೋ ಮುಂದೆ ನಂದ ಒಂದು ಕತೆ ಹುಟ್ಟಿಸಿ ನಾವು ಹುಡುಗರಿಗೆ ಕೊಡಿಸಿ ಅದನ್ನು ಅವಾಗಿಂದ ಅದು ಯಾವತ್ತೊಂದು ಸೋಟೋಬಯೋಗ್ರಫಿ ಬರೀತೇನೆ ಬಟ್ ಇಲ್ಲ ಆ ಸಿನಿಮಾನು ಸರಿ ಡೈರೆಕ್ಷನ್ ಮಾಡ್ತಾರೆ ಅದಷ್ಟು ಬೋರಿಂಗ್ ಆಗೋದು ಬೇಡ ಇಂಟ್ರೆಸ್ಟಿಂಗ್ ಸಿನಿಮಾ ಸೊ ಇದನ್ನ ನಾ ಇದನ್ನು ಕಂಪ್ಯೂಟರ್ ಯಾವಾಗ ಇಲ್ಲಿ ರೆವಲ್ಯೂಷನ್ ಶುರು ಆತು ಮುಂಚೆ ಮಂದಿ ಕಂಪ್ಯೂಟರಿಗೆ ಯು ನೋ ಇಟ್ ಇಟ್ಸ್ ಜಸ್ಟ್ ಒಂದು ಹೊಸ ಸಾಧನ ಅಂತಂಥೇಳಿ ಯೂಸ್ ಮಾಡ್ತಾರೆ ಬಟ್ ಅದು ಸಾಫ್ಟ್ವೇರ್ ಬರ್ಲಿಕ್ಕೆಲ್ಲ ಶುರು ಅದು ಆಮೇಲೆ ಹೆಂಗೆ ಜನ ಯೂಸ್ಲಿಕ್ಕೆ ಶುರು ಯಾಕಂದ್ರೆ ನಾವು ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ ಯೂಸ್ ಮಾಡಿದವರೆಲ್ಲ ಆಮೇಲೆ ಆಮೇಲೆ ಅದನ್ನು ಫಾಲೋ ಮಾಡ್ತಾ ಮಾಡ್ತಾ ನೋಡಿದಾಗ ಅದರೊಳಗಿಂದ ಗೇಮ್ಸು ಅದು ಎಲ್ಲ ಗ್ರಾಫಿಕ್ಸ್ ವಾಸ್ ನೆಕ್ಸ್ಟ್ ಲೆವೆಲ್ ಅದಕ್ಕೆ ಅದ್ರೊಳಗೆ ಆಟ ಆಡೋರು ಅದ್ರೊಳಗೆ ಗೀಳ್ ಹಚ್ಕೊಂಡವರು ಅದನ್ನೆಲ್ಲ ನೋಡಿದ್ದು ಯಾಕೆ ಇಷ್ಟು ಜನರಿಗೆ ಆಕರ್ಷಣೆ ಇದೆ ಇದಕ್ಕೆ ಅಂಥೇಳಿ ನಾನು ಸ್ವತಃವಾಗಿ ಅದನ್ನು ಆಡೋದು ನೋಡೋದು ಆಮೇಲೆ ನನಗೂ ಎರಡು ಮಕ್ಕಳು ಇದ್ದಾರೆ ಆಮೇಲೆ ಅವ್ರ ಫ್ರೆಂಡ್ಸು ಇದನ್ನೆಲ್ಲ ಸ್ಟಡಿ ಮಾಡ್ಲಿಕ್ಕೆ ಶುರು ಮಾಡಿದೆ ನನಗೆ ಭಾಳ ಇಂಟ್ರೆಸ್ಟಿಂಗ್ ಆಗ್ಲಿಕ್ಕಾಗ್ತು ಆಮೇಲೆ ನಾವು ಬರೆಯೋ ಒಂದು ಕಾನ್ಸೆಪ್ಟಿಗೆ ಈ ಬ್ಯಾಕ್ ಡ್ರಾಪ್ ಅದರೊಳಗೆ ಫಿಟ್ ಆಯಿತು ನಾಂದೆ ಈ ಠರದ್ ಒಬ್ಬ ಒಂದು ಕಾಲ್ಪನಿಕ ಲೋಕದಿಂದ ಬೇರೆ ಜಗತ್ತೊಳಗೆ ಹೋಗ್ತಾನೆ ಅಂತಂತಂದ್ರೆ ಅದು ಎಷ್ಟು ಪವರ್ಫುಲ್ ಮೀಡಿಯಮ್ ಅದು ಅವರಲ್ಲಿ ಆ ಕಾನ್ಸೆಪ್ಟ್ ತೊಗೊಂಡು ಬಂದು ಗಂಗಾಧರ ಹತ್ರ ಕೊಟ್ಟೆ ಗಂಗಾಧರ ಅಂದರೆ ವರ್ಕ್ ಮಾಡ್ಬೋದು ಇದನ್ನು ಮಾಡ್ಬೋದು ನೆಕ್ಸ್ಟ್ ಇಸ್ ಹಿಸ್ಟ್ರಿ ಅವ್ರು ಅದನ್ನು ಆಮೇಲೆ ಒಂದು ಚಲೋ ಸಿನಿಮಾ ತಯಾರಾಗಲಿಕ್ಕೆ ಬಹಳ ಟೈಮ್ ಬೇಕಾಗ್ತದೆ ಒಂದು ಚಲೋ ಮನಸ್ಸಿನ ಜನ ಸೇರಬೇಕು ಗಂಗಾಧರ್ ಸಲಿಮಠ ಅಂತವರಿಗೆ ಆನಂದಂಥವ್ರು ಸಿಗಬೇಕು ಆನಂದಂಥವ್ರಿಗೆ ನಿಮ್ಮತ್ತ ಸಿಗಬೇಕು ಒಂದು ಪ್ರಾಡಕ್ಟ್ ರೆಡಿ ಆಗಲಿಕ್ಕೆ ಒಳ್ಳೆಯ ವಿಷಯಗಳು ಬೇಕು ಬಟ್ ಈ ಗ್ರೇ ಗೇಮ್ಸ್ ಅನ್ನುವಂತಹ ಈ ಕಾನ್ಸೆಪ್ಟು ಎಸ್ ಗುರು ಇದು ಥ್ರಿಲ್ಲಿಂಗ್ ಕಾನ್ಸೆಪ್ಟ್ ಅದ ಐ ಹ್ಯಾವ್ ಟು ಅಪ್ಲೈ ಅಂತ ನಿಮಗೆ ಒಂದು ಸ್ಟ್ರಾಂಗ್ ಡಿಶನ್ ಯಾಕೆ ಬಂತು ಸರ್ ರವಿ ಅದು ಟೈಮ್ ತೊಗೊಂಡು ಸ್ವಲ್ಪ ಬರಲಿಕ್ಕೆ ಯಾಕಂತಂದ್ರೆ ಇವರು ಆ ಸಬ್ಜೆಕ್ಟ್ ತೊಗೊಂಡ್ಬಂದಾಗ ನನಗೆ ಏನು ಒಂದು ಹೆದರಿಕೆ ವರಿ ಇತ್ತಂತಂದ್ರೆ ಈ ಸುಮ್ಮನೆ ಒಂದು ಟೆಕ್ನಿಕಲ್ ಫಿಲ್ಮ್ ಆಗಿಬಿಡಬಾರ್ದು ಅಂತ ಒಂದು ಟೆಕ್ನಿಕಲ್ ಫಿಲ್ಮ್ ಆಗಿಬಿಟ್ರೆ ಅದು ತುಂಬ ಜನ ಆಡಿಯನ್ಸಿಗೆ ರೀಚ್ ಆಗಲ್ಲ ಎಮೋಷ್ನಲ್ ಆಸ್ಪೆಕ್ಟ್ ಫಿಲ್ಮ್ ಒಳಗಿದ್ರೇ ಅದು ಸ್ಟೋರಿ ಅದು ಸಿನಿಮಾ ಸೊ ನನಗೆ ಇದೊಂದು ಡೌಟ್ ಇತ್ತು ಈ ಸ್ಕ್ರಿಪ್ಟ್ ಒಳಗೆ ಈ ಅಂದರೆ ಸ್ಟೋರಿ ಅಷ್ಟೇ ಆದರೂ ಕಾನ್ಸೆಪ್ಟ್ ಹೇಳಿದ್ರು ಅವರು ಇನ್ನೂ ನಾವು ಸ್ಟೋರಿ ಡೆವಲಪ್ ಮಾಡಿರಲಿಲ್ಲ ಇನ್ನೂ ಪ್ಲೇ ಡೆವಲಪ್ ಮಾಡಿರಲಿಲ್ಲ ಅದೊಂದು ಹೆದರಿಕೆ ಇತ್ತು ನನಗೆ ಕಂಪ್ಲೀಟ್ ಫ್ರೇಮ್ ವರ್ಕ್ ಬರೋ ಮಟ್ಟ ನಾನು ಅಗ್ರಿ ಮಾಡಲಿಲ್ಲ ಫಿಲ್ಮ್ ಮಾಡೋನಿದೆ ನಾನು ಬಿಕಾಸ್ ಅದು ಮೋಸ ಮಾಡ್ದಂಗೆ ಸುಮ್ಮನೆ ಮಾಡೋಣ ಮಾಡೋಣ ಅಂತ ಹೇಳಿ ಪ್ರೊಡ್ಯೂಸರ್ಗೆ ಫಸ್ಟ್ ಅಡ್ವಾನ್ಸ್ ಹಾಕಿಸ್ಕೊಂಡು ಸೊ ಆ ಬಿಸ್ನೆಸ್ ನನಗೆ ಮಾಡೋದು ಇಲ್ಲ ನನಗೆ ಲೈಕೂ ಇಲ್ಲ ಅದು ಸೊ ಆನಂದವ್ರಿಗೆ ನಡ್ ಅಪ್ರಾಕ್ಸಿಮೇಟ್ಲಿ ಟು ತ್ರೀ ಮಂತ್ಸ್ ಟೈಮ್ ತೊಗೊಂಡು ಒಂದು ವರ್ಕ್ ಮಾಡಿ ಒಂದು ಲೆವೆಲ್ಗೆ ಬಂದ ಮ್ಯಾಗೆ ನಾನು ಹೇಳಿದೆ ಮಾಡೋಣ ಇದನ್ನು ಒಂದು ಬಂದೇತಿದ್ದಕ್ಕೆ ಅಂತ ಓಕೆ ಸೊ ಅದರಲ್ಲಿ ತುಂಬ ಕನ್ವರ್ಸೇಷನ್ಸ್ ನಮ್ಮ ಅದು ಆನಂದ್ ಅವ್ರು ಇದು ಯಾಕಿಂಗ್ ಮಾಡತ್ತೀರಿ ಇದನ್ನ ಯಾಕಿಂಗ್ ಮಾಡತ್ತೀರಿ ಅದೊಂದು ಕನ್ವಿನ್ಸಿಂಗ್ ವರ್ಕ್ ಆಯಿತು ಯಾಕಂದರೆ ಅವ್ರಿಗೆ ಆ ರೀತಿ ಒಂದು ತೊಗೊಂಡು ಹೋಗೋದಿರಲಿಲ್ಲ ಫಿಲ್ಮನ್ನು ಬಟ್ ನಾನು ಅಂದರೆ ಈ ಆಸ್ಪೆಕ್ಟ್ಸ್ ಇಲ್ಲ ಅಂದರೆ ಇದು ಸಿನಿಮಾ ಆಗಲ್ಲ ಬಟ್ ಒಂದು ಜಸ್ಟ್ ಒಂದು ವಿಡಿಯೋ ಟೈಪ್ ಆಗಿಬಿಡುತ್ತೆ ಒಂದು ಏನೋ ಡಾಕ್ಯುಮೆಂಟ್ರಿ ವಿಡಿಯೋ ಟೈಪ್ ಆಗಿಬಿಡುತ್ತೆ ಒಂದು ಕೇಸ್ ಮೇಲೆ ದ ಡೇ ಒನ್ ಐಡಿಯಾ ವಾಸ್ ಎಕ್ಸಲೆಂಟ್ ನನಗೆ ನಾನೇ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರು ಹೇಳಿದ ತಕ್ಷಣ ನನಗೆ ಫ್ಲ್ಯಾಶ್ ಆಯಿತು ಏನೇನು ಮಾಡ್ಬೋದು ಇದರಲ್ಲಿ ಅಂತ ಆ ಸ್ಟೋರಿ ಟೆಲ್ಲರು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರು ಜೊತೆಗೆ ಬಂದಾಗ ಸಡನ್ಲಿ ರಿಯಲೈಸ್ ಆಯಿತು ಬಟ್ ಅದನ್ನು ಶೇಪಿಗೆ ತರಲಿಕ್ಕೆ ಒಂದು ತ್ರೀ ಫೋರ್ ಮಂತ್ಸ್ ಹಿಡಿತು ರವಿ ಆಮೇಲೆ ನಾವು ಒಂದು ಡಿಸಿಷನ್ ತೊಗೊಂಡ್ವಿ ಮಾಡೋಣ ಅನ್ನೋದಂತ ಆಮೇಲೆ ಪವರ್ಫುಲ್ ಕತೆಗೆ ಪವರ್ಫುಲ್ ಆದಂಥ ಪ್ಲೇ ಬೇಕು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬೇಕು ಡಬ್ ಡೈರೆಕ್ಟರ್ ಬೇಕು ಯೂಶ್ವಲಿ ಒಂದು ಸಿನಿಮಾದ ಒಂದು ಸಣ್ಣ ವಿಷಯ ಆಚೆ ಬಂದ ತಕ್ಷಣ ಅದು ಪೋಸ್ಟರ್ ಆಗಿರ್ಬೋದು ಟೀಸರ್ ಆಗಿರ್ಬೋದು ಟ್ರೇಲರ್ ಆಗಿರ್ಬೋದು ನಿಮ್ಮ ಟ್ರೇಲರ್ ನೋಡಿದ ನಂತರ ಗುರು ಟೀಮ್ ಎಫರ್ಟ್ ಹಾಕಿದೆ ಅನ್ನುವಂಥ ಒಂದು ಟಾಕ್ ಸೊ ಈ ಥರದ ಟಾಕ್ ಬರಬೇಕು ಅಂದರೆ ಒಂದು ಕನ್ವಿಕ್ಷನ್ ಪಾಯಿಂಟ್ ಆಫ್ ವ್ಯೂ ನಿಮ್ ನೀವು ಕೆಲಸ ಮಾಡಿರಬೇಕು ಒಂದು ನಿಮ್ಮ ಕಂಟೆಂಟು ಹಾಗೆ ಜನ್ರೇಟ್ ಆಗಿರ್ಬೇಕು ಒಂದು ಅದೆರಡು ವಿಷಯಕ್ಕೂ ನೀವು ಒಂದು ಹಂತದ ಸಕ್ಸಸ್ ಕಂಡಿರಿ ಅಂತ ನನ್ನ ಅಭಿಪ್ರಾಯ ಅದಕ್ಕೆ ಸಿ ನಾವು ಬರೀ ಕಾನ್ಸೆಪ್ಟ್ ತೊಗೊಂಡು ಹೋಗಿದ್ದಷ್ಟೇ ಪ್ಲಸ್ ಅದನ್ನು ವಿಜುವಲೈಸ್ ಮಾಡಿದ್ದು ದ ಹೋಲ್ ಕ್ರೆಡಿಟ್ ಗೋಸ್ ಟು ದ ಡಿರೆಕ್ಷನ್ ಟೀಮ್ ಆ್ಯಂಡ್ ಲೆಡ್ ಬೈ ಗಂಗಾಧರ್ ಅದಕ್ಕೆ ಮೇನ್ ಅಂತಂದ್ರೆ ವಿಜುವಲಿ ರೀಚ್ ಮಾಡಲಿಕ್ಕೆ ವಿ ಡಿಡ್ ಅ ಲಿಟಲ್ ರಿಸರ್ಚ್ ಇದಕ್ಕೆ ಹೆಂಗೆ ಗೇಮ್ಸ್ ಎಲ್ಲ ಹೆಂಗೆ ಡೆವಲಪ್ ಮಾಡಬೇಕು ಏನು ಅಂತ ಹೇಳಿ ಬಿಕಾಸ್ ಇದಕ್ಕೆ ಈ ಸ್ಟೋರಿ ಒಳಗೆ ನಮಗೆ ಆ್ಯಕ್ಚುಲಿ ವಿ ಹ್ಯಾಡ್ ಟು ಯೂಸ್ ಫುಟೇಜ್ ಆಫ್ ಗೇಮ್ಸ್ ಅದಕ್ಕೆ ನಾವು ಒಂದು ಎರಡು ಗೇಮ್ಸ್ ಡೆವಲಪ್ ಮಾಡಿದ್ದೀನಿ ಇದಕ್ಕೆ ಹೇಳಿ ಇಲ್ಲಾಂದ್ರೆ ಯು ಕಾಂಟ್ ಜಸ್ಟ್ ಟೇಕ್ ಎನಿಬಡೀಸ್ ಫುಟೇಜ್ ಇನ್ ಒನ್ ದಟ್ ಸೊ ಆ ರಿಸರ್ಚಿಗೆ ಒಂದ್ಸಲ ಅದನ್ನ ಅದರ ಮೇಲೆ ಕೆಲಸ ಮಾಡೋರು ಇಂಡಿಯಾನಾಗ ಭಾಳ ಕಡಿಮೆ ಮಂದಿ ಇದ್ದಾರೆ ಸಾಫ್ಟ್ವೇರ್ ಯೂಸ್ ಮಾಡಿದ್ನ ಒನ್ ರಿಯಲ್ ಎಂಜಿನ್ ಅಂತ ಅಂತಂಥೇಳಿ ಐ ಥಿಂಕ್ ನಾನು ಹೇಳಿದ ನನ್ನ ಪ್ರಕಾರ ಈವನ್ ಫಿಲ್ಮ್ ಮೇಕಿಂಗ್ ಈಸ್ ಲೈಕ್ ಅ ಸ್ಟಾರ್ಟಪ್ ಒಂದು ಐಡಿಯಾ ಬರ್ತದೆ ಅದಕ್ಕೆ ಟೀಮ್ ಬೇಕು ಅದಕ್ಕೆ ಬೇಕಾಗಿರೋ ಎಲ್ಲ ಇದು ಇನ್ಫ್ರಾಸ್ಟ್ರಕ್ಚರ್ ಬೇಕು ಫಿನಾನ್ಸ್ ಬೇಕು ಸೊ ಇಟ್ ಈಸ್ ಲೈಕ್ ಅ ಸ್ಟಾರ್ಟಪ್ ಫಾರ್ ಮೀ ಸೊ ಐ ಥಿಂಕ್ ವಿ ಆರ್ ಇನ್ ದ ಗುಡ್ ಹ್ಯಾಂಡ್ಸ್ ಅಷ್ಟೇ ನಾನು ಇಲ್ಲ ಈ ಥರದ ಪ್ರಯತ್ನಗಳು ನಡೆದಾಗ ಅದು ಗಂಗಾಧರ್ ಅವ್ರು ನೀವು ಮಾಡಿರಂತಲ್ಲ ಜನ್ರಲ್ ಆಗಿ ಮಾತಾಡಿದರೆ ರೆಗ್ಯುಲರ್ಸ್ ಫಾರ್ಮೆಟ್ಗಳನ್ನು ಬಿಟ್ಟು ಲವ್ ಸ್ಟೋರಿಗಳನ್ನು ಬಿಟ್ಟು ಆ್ಯಕ್ಷನ್ ಡ್ರಾಮಾ ಬಿಟ್ಟು ರೊಮ್ಯಾಂಟಿಕ್ ಡ್ರಾಮಾ ಬಿಟ್ಟು ಕಾಮಿಡಿ ಜಾನರ್ ಬಿಟ್ಟು ಈ ಥರದ ಅಟೆಂಪ್ಟಲ್ಲಿ ಒಂದಷ್ಟು ಸ್ಟಾರ್ ಕಾಸ್ಟ್ಗಳನ್ನು ನೀವು ತರ್ತೀರಿ ಒಂದು ಜಸ್ಟಿಫೈ ಮಾಡ್ತೀರ ಅವ್ರ ಪಾತ್ರದ ಮೂಲಕ ಇದಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಈ ಸ್ಕ್ರೀನ್ ಪ್ಲೇಗೆ ಅದು ಚಾಲೆಂಜಿಂಗ್ ಹೆಚ್ಚಿಗೆ ಇತ್ತು ಯಾಕಂದರೆ ಒಂದು ಮೇನ್ ಸ್ಟ್ರೀಮ್ ಫಿಲ್ಮ್ ಅಲ್ಲಲ್ಲ ಒಂದು ಆ್ಯಕ್ಷನ್ ಡ್ರಾಮಾ ಒಂದು ನೀವು ಮಾಡಿದರೆ ಅದನ್ನ ಈಸಿಯಾಗಿ ಮಾಡಿಬಿಡ್ಬೋದು ಕಾಸ್ಟು ಇದರಲ್ಲಿ ಎವ್ರಿ ಕ್ಯಾರೆಕ್ಟರ್ ಈಸ್ ವೆರಿ ಯುನೀಕ್ ಮತ್ತು ಅದರಲ್ಲಿ ಈ ಮೆಟಾವರ್ಸು ಈ ಆನ್ಲೈನ್ ಗೇಮಿಂಗು ಕಾನ್ಸೆಪ್ಟ್ ಬರೋದ್ರಿಂದ ಈ ಕ್ಯಾರೆಕ್ಟರ್ಗಳನ್ನ ಜನ ನೋಡಿಲ್ಲ ಹೆಚ್ಚಿಗೆ ಎಷ್ಟು ಜನ ಹಾರ್ವರ್ಡ್ ರಿಟರ್ ಹಾರ್ವರ್ಡಲ್ಲಿ ಪಿ ಎಚ್ ಡಿ ಮಾಡಿರುವಂಥ ಸೈಕಾಲಜಿಸ್ಟ್ನ ಎಷ್ಟು ಜನ ಮೀಟ್ ಆಗಿದ್ದಾರೆ ಎಷ್ಟು ಫಿಲ್ಮ್ಗಳಲ್ಲಿ ಅದಕ್ಕೆ ರೆಫರೆನ್ಸ್ ಇದೆ ಹೊಸ ವಿಷಯ ಹೊಸ ವಿಷಯ ಆ ಕ್ಯಾರೆಕ್ಟರ್ ನಾವು ಹೇಗೆ ತೋರಿಸ್ತೀವಿ ಆ ಡ್ರೆಸ್ಸಿಂಗ್ ಹೇಗಿರುತ್ತೆ ಬ ಪಿ ಎಚ್ ಡಿ ಮಾಡಿ ಬಂದ ಯಂಗ್ ಏನೋ ಸೈಕಾಲಜಿಸ್ಟ್ ಲುಕ್ ಹೇಗಿರುತ್ತೆ ಈ ಡಿಟೇಲಿಂಗ್ ಎಲ್ಲ ತುಂಬ ವರ್ಕ್ ಮಾಡಬೇಕಾಯಿತು ಇನ್ಕ್ಲೂಡಿಂಗ್ ಭಾವನಾ ಅವ್ರದ್ದು ಸೈಬರ್ ಕ್ರೈಮ್ ಆಫೀಸರ್ ರೋಲ್ ಇರ್ಬೋದು ಜೈ ಇದು ಗೇಮರು ಈಗ ನಾವು ಎಷ್ಟು ಜನ ಗೇಮರ್ ನೋಡಿದ್ವಿ ತುಂಬ ಕಡಿಮೆ ಜನನ ನಾವು ನೋಡಿದ್ದು ಆ ಕ್ಯಾರೆಕ್ಟರೈಸೇಷನ್ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಯಿತು ಬಟ್ ವರ್ಕ್ಶಾಪ್ಸ್ ಹೆಲ್ಪ್ ಆಯಿತು ಒಂದು ಅರೌಂಡ್ ಫಿಫ್ಟೀನ್ ಟ್ವೆಂಟಿ ಡೇಸ್ ನಾವು ವರ್ಕ್ಶಾಪ್ ಮಾಡಿದ್ವಿ ಜೈಗಂತೂ ಟ್ವೆಂಟಿ ಟ್ವೆಂಟಿ ಒನ್ ಡೇಸೇ ಆಗಿದೆ ಉಳಿದವರಿಗೆ ಐದು ದಿನ ಮೂರು ದಿನ ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಮೆಂಟ್ ಸೊ ವರ್ಕ್ಶಾಪ್ ಮಾಡಿದಾಗ ಆ ಕ್ಯಾರೆಕ್ಟರಲ್ಲಿ ಅವರು ಫಿಟ್ ಆದರು ಅದಕ್ಕೆ ತಕ್ಕಾಗಿ ಕಾಸ್ಟ್ಯೂಮ್ಸು ಸೆಟಪ್ಪು ಮಾಡಿದಾಗ ಕಂಪ್ಲೀಟ್ ರೆಡಿ ಅದೊಂದು ಇದು ಪಿಕ್ಚರ್ ರೆಡಿ ಆಯ್ತು ಅದು